ಅಮ್ಮನ ಕೈತುತ್ತು ಅಂತ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಅಮ್ಮನ ಕೈತುತ್ತನ್ನ ನಾವು ಬಳಸುವಂತದ್ದು ಹಸಿದ ಹೊಟ್ಟೆಗಳಿಗೆ ಹೊಟ್ಟೆ ತುಂಬಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬರ್ತ್ಡೇ ಅಥವಾ ಮ್ಯಾರೇಜ್ ಡೇ ಎಲ್ಲಾದರೂ ಬಂದಾಗ ಅದನ್ನ ದುರುಪಯೋಗ ಪಡಿಸಿಕೊಳ್ಳದಿರಾ ಆ ಹಣವನ್ನ ಹೊಟ್ಟೆ ತುಂಬಿಸುವುದರ ಮುಖಾಂತರ ನಾವು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಸಚ್ಚಿದಾನಂದ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಆವತ್ತಿಂದ ನಿರಂತರವಾಗಿ ಇಲ್ಲಿವರೆಗೆ ನಡೆಯತಾ ಬಂದಿದೆ ಬೆಂಗಳೂರಿನ ಉತ್ತರಹಳ್ಳಿಯ ಶ್ರೀ ವಾಸವಿ ಟೆಂಪಲ್ ಟ್ರಸ್ಟ್ನ ಅಧ್ಯಕ್ಷ ವೈಜಿ ರಮೇಶ್ ಬಾಬು ಅವರು ಶರನ್ನವರಾತ್ರಿಯ ಹಬ್ಬದ ಅಂಗವಾಗಿ ನಿತ್ಯ ಅನ್ನದಾಸೋಹವನ್ನು ಏರ್ಪಡಿಸಿದ್ದಾರೆ ಅಮ್ಮನ ಕೈತುತ್ತು ಅನ್ನೋ ಹೆಸರಿನಲ್ಲಿ ಹಸಿದ ಹೊಟ್ಟೆಗೆ ಊಟ ಕೊಡುವಂತಹ ಇವರ ಸಮಾಜ ಸೇವೆ ನಿಜಕ್ಕೂ ಸಾರ್ಥಕತೆಯನ್ನು ಪ್ರತಿಬಿಂಬಿಸುತ್ತದೆ ಹುಟ್ಟುಹಬ್ಬ ಹಾಗೂ ಇನ್ನಿತರೆ ಕಾರ್ಯಕ್ರಮಗಳಿಗೆ ಹಣವನ್ನು ಪೋಲು ಮಾಡದೆ ಆ ಹಣವನ್ನು ಜನರ ಹಸಿವನ್ನು ನೀಗಿಸುವ ನಿಟ್ಟಿನಲ್ಲಿ ಉಪಯೋಗಿಸುತ್ತಿರುವುದು ನಿಜಕ್ಕೂ ಮಾದರಿಯೇ ಸರಿ ಪ್ರತಿ ಗುರುವಾರ ಇಲ್ಲಿ ಹೈಜೆನಿಕ್ ಫುಡ್ಡನ್ನು ಜನರಿಗೆ ವಿತರಿಸಲಾಗ್ತಿದೆ ಅಷ್ಟೇ ಅಲ್ಲ ಶಿವರಾತ್ರಿಯ ಹಬ್ಬದ ಪ್ರಯುಕ್ತ ಸಾವಿರಾರು ಮಂದಿಗೆ ಅನ್ನದಾಸೋಹವನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಇವರೊಟ್ಟಿಗೆ ಸೌಮ್ಯ ರಾಘವೇಂದ್ರ ರಾಧಾಕೃಷ್ಣ ಸೇರಿದಂತೆ ಅನೇಕರು ಸಾಥ್ ನೀಡುತ್ತಿದ್ದಾರೆ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಜನರ ಹಸಿವನ್ನು ಕಂಡಂತಹ ರಮೇಶ್ ಬಾಬು ಅವರು ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ಆರಂಭಿಸಿದರು ಇದೀಗ ಕಳೆದ 3 ವರ್ಷಗಳಿಂದಲೂ ಸತತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬರುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯೇ ಸರಿ ಇದು ನಮ್ಮ ಸಾಯಿ ವಾಸವಿ ಟ್ರಸ್ಟಿಂದ ಅಮ್ಮನ ಕೈತುತ್ತು ಅಂತ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಅಮ್ಮನ ಕೈತುತ್ತನ್ನು ನಾವು ಬಳಸುವಂಥದ್ದು ಹಸಿದ ಹೊಟ್ಟೆಗಳಿಗೆ ಹೊಟ್ಟೆ ತುಂಬಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಸುಮಾರು 3 ವರ್ಷದಿಂದ ಮಾಡ್ತಾಯಿದ್ವಿ ಕರೋನಾ ಬಂದಾಗ ಹೊಟ್ಟೆ ಹಸಿವು ಏನಿದೆ ಹೊಟ್ಟೆ ಹಸಿವಿನಿಂದ ಎಷ್ಟು ಜನ ಕಂಗಾಲಾಗ್ತಾರೆ ಅನ್ನೋದನ್ನು ನಾವು ಅರ್ಥಕೊಂಡಿದ್ವಿ ಸುಮಾರು 40,000 ಜನಕ್ಕೆ ಕರೋನಾ ಟೈಮಲ್ಲಿ ಊಟ ಕೊಟ್ವಿ ತದನಂತರ ನಾವು ಸಾಯಿ ವಾಸವಿ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಿ ಆ ಟ್ರಸ್ಟ್ ಮುಖಾಂತರ ಹಸಿದ ಹೊಟ್ಟೆಗಳಿಗೆ ಪ್ರತಿ ಗುರುವಾರ ಊಟ ಕೊಡುವಂಥ ಕೆಲಸವನ್ನು ಊಟದ ಜೊತೆಗೆ ಒಂದು ಸ್ವೀಟು ಒಂದು ಬಾಳೆಹಣ್ಣು ಎಲ್ಲ ಸೇರಿ ಕೊಡ್ತಾ ಇದ್ದೀವಿ ಈ ಟ್ರಸ್ಟಲ್ಲಿ ನಮ್ಮ ಜೊತೆಗೆ ಸಾಕಷ್ಟು ಜನ ಕೈ ಜೋಡಿಸಿರ್ತಾರೆ ಸೌಮ್ಯ ಅಂತೇಳಿ ಇವರು ಖಜಾನ್ಸಿಗಳು ರಾಘವೇಂದ್ರ ಅಂತೇಳಿ ಕಾರ್ಯದರ್ಶಿಗಳು ರಾಧಾಕೃಷ್ಣ ಅಂತೇಳಿ ಇವರು ನಮ್ಮ ಜೊತೆಯಲ್ಲಿ ವರ್ಕ್ ಮಾಡ್ತಾ ಇರುವಂಥವ್ರು ನಾವೆಲ್ಲರೂ ಕೂಡ ಸುಮಾರು ಒಂದು 45 ಜನ ಸೇರಿ ಬರ್ತ್ಡೇ ಅಥವಾ ಮ್ಯಾರೇಜ್ ಡೇ ಎಲ್ಲಾದರೂ ಬಂದಾಗ ಅದನ್ನು ದುರುಪಯೋಗ ಪಡಿಸ್ಕೊಳ್ತೀರ ಆ ಹಣವನ್ನು ಹೊಟ್ಟೆ ತುಂಬಿಸೋದ್ರ ಮುಖಾಂತರ ನಾವಿಲ್ಲಿ ಸೇವೆಯನ್ನು ಮಾಡ್ತಾಯಿದ್ದೀವಿ ಸುಮಾರು ಒಂದು 300-400 ಜನಕ್ಕೆ ಊಟ ಕೊಡ್ತೀವಿ ನಿರಂತರವಾಗಿ ಇದು ನಡೀತಾ ಇದೆ ನಮ್ಮ ಜೊತೆಗೆ ಇನ್ನೂ ಸಾಕಷ್ಟು ಜನ ಕೈ ಜೋಡಿಸಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಸುಮಾರು ಎಷ್ಟು ವರ್ಷದಿಂದ ತಾವು ಈ ಕಾರ್ಯಕ್ರಮ ಮಾಡ್ಕೊಂಡ್ಬರ್ತಾ ಇದ್ದೀರಿ ಸರ್ ಇದು 3 ವರ್ಷ ಕಂಪ್ಲೀಟ್ ಆಯಿತು 3 ವರ್ಷದಿಂದನೂ ನಿರಂತರವಾಗಿ ಶಿವರಾತ್ರಿಗೆ ವಸಂತಪುರದಲ್ಲಿ ಒಂದು 15,000 ಜನಕ್ಕೆ ಊಟ ಕೊಡ್ತೀವಿ ಈ ಪ್ರತಿ ಗುರುವಾರ ಕೂಡ ಇಲ್ಲಿ 300 ಜನಕ್ಕೆ ಮಾಡ್ತಾ ಇದ್ದೀವಿ 3 ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ನಾವು ಈ ಸಮಾಜ ಸೇವೆ ಮಾಡೋದಕ್ಕೆ ಯಾರು ಪ್ರೇರಣೆ ಸರ್ ತಮಗೆ ಸರ್ ಸಮಾಜ ಸೇವೆ ಮಾಡಲಿಕ್ಕೆ ನನಗೆ ಮುಖ್ಯವಾದದ್ದು ಹೊಟ್ಟೆ ಹಸಿವು ಏನು ಅನ್ನೋದನ್ನು ಗೊತ್ತಾಯಿತು ಅದು ಗೊತ್ತಾದ ನಂತರ ನಮ್ಮ ಟ್ರಸ್ಟ್ ಮುಖಾಂತರ ಇದನ್ನು ಮಾಡ್ತಾ ಇದ್ದೀವಿ ಏನಂದರೆ ಪ್ರೇರಣೆ ಹೊಟ್ಟೆ ಹಸಿವು ಯಾವ ರೀತಿ ಇರ್ತದೆ ಜನಗಳು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ ನಾವು ತಿಳ್ಕೊಂಡು ಅದರ ಮುಖಾಂತರ ಈ ಥರ ಸೇವೆಗೆ ಬೇರೆಯವರು ಕೈ ಜೋಡಿಸಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ ಇದು 3ನೇ ವರ್ಷ ನಾವು ನವರಾತ್ರಿ ಪ್ರಯುಕ್ತ ಅನ್ನ ಸಂತರ್ಪಣೆ ಅಂತ ಒಂದು ಇದು ಮಾಡ್ತಾ ಇದ್ದೀವಿ ಇವತ್ತನೇ ನಮ್ಮ ಅಧ್ಯಕ್ಷರು ವೈಜಿ ರಮೇಶ್ ಬಾಬು ಹೇಳ್ದಂಗೆ ಹೊಟ್ಟೆ ಹಸಿವು ಏನಂತಂದರೆ ಎಲ್ಲರಿಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅವರು ತುಂಬ ಬಡತನದಿಂದ ಅವ್ರು ಬಂದಿರೋಂಥದ್ದು ಆ ಬಡತನ ಏನು ಹೊಟ್ಟೆ ಹಸಿವೇನು ಅವ್ರು ತುಂಬ ದುಡ್ಡು ಕುಟುಂಬ ಅವರು ಅಣ್ಣ ತಮ್ಮಂದರು ಅಕ್ಕ ತಂಗಿದ್ರ ಜೊತೆಯಲ್ಲಿ ಬೆಳೆದಂಥವ್ರು ನಾವು ಪಟ್ಟಿರೋ ಕಷ್ಟ ಬೇರೆ ಯಾರಿಗೂ ಬರಬಾರ್ದು ಅಂತ ಹೇಳಿ ಇಲ್ಲಿ ಸುಮಾರು ಜನ ಬರ್ತಾರೆ ಲೇಬರ್ಸ್ ಬರ್ತಾರೆ ಪೈಂಟಿಂಗ್ ಕೆಲಸ ಮಾಡೋರು ಬರ್ತಾರೆ BBMP ಅವ್ರು ಬರ್ತಾರೆ ತಲ್ಲೋ ಗಾಡಿಯವ್ರು ಬರ್ತಾರೆ BMTC ಅವ್ರು ಕೆಲಸ ಮಾಡ್ತಾರೆ ಅವರಿಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದು ಬಸ್ ಡ್ರೈವರ್ಸ್ ನಿಲ್ಲಿಸಿದಾಗ ಅವ್ರ ಸಂಪಾದನೆ ಇರುತ್ತೆ ಒಳ್ಳೆ ಸಂಬಳ ಕೊಡ್ತಾರೆ ಊಟ ಚೆನ್ನಾಗಿರಲ್ಲ ಇಲ್ಲೋ ತಿಂದು ಹೊಟ್ಟೆ ಕರೆಸ್ಕೊಂಡು ಗ್ಯಾಸ್ಟಿಕ್ಕು ಇನ್ನೊಂದು ಥರ ಆಗ್ತಾಯಿತ್ತು
ಅವರು ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ಈ ಒಂದು ಮಾಡಣ ಅಂತ ಒಂದು ಮೀಟಿಂಗ್ ಅಂತ ಮಾಡಿದ್ವಿ ಆ ಮೀಟಿಂಗ್ ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಮ್ಮ ಬಂದ್ಬಿಟ್ಟು ನಮಗೆ ಬಾಯಲ್ಲಿ ತಿನ್ನಿಸ್ತಾರೆ ಕೆಲವರು ಕೈ ತುತ್ತು ಮನೆಯಲ್ಲಿ ಜಾಸ್ತಿ ಜನ ಇದ್ದಾಗ ಅವರು ಕೈ ತುತ್ತು ಕೊಡ್ತಾರೆ ಅಮ್ಮನ್ನ ಕೈ ತುತ್ತು ಅಂತ ಹೆಸರಿಡೋಣ ಸರ್ ಅಂತ ನಮ್ಮ ಸ್ವಾಮಿ ರಮೇಶ್ ಬಾಬು ಅವರು ಅವರು ಹೇಳಿದ್ರು ಅದನ್ನ ಎಲ್ಲರೂ ಒಂದೇ ಉಸಿರಲ್ಲಿ ಒಂದೇ ಧ್ವನಿಯಲ್ಲಿ ಇದನ್ನ ಇಡೋಣ ಅಂತ ಹೇಳಿಬಿಟ್ಟು ಅದಕ್ಕೊಂದು ನಾಮಕರಣ ಅಂತ ಮಾಡಿದ್ವಿ ಇದಕ್ಕೆ ನಮ್ಮ ವಾಸವಿ ಪೀಠ ಪೀಠಾಧಿಪತಿಗಳಾದಂತ ಸಚ್ಚಿದಾನಂದ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮ ಅನ್ನ ಸಂತರ್ಪಣ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಆವತ್ತಿನ ದಿನ ನಾಗರಬಾವಲಿ ಇರುವಂತ ಒಂದು ಅನಂತ ಮಕ್ಕಳ ಆಶ್ರಮಕ್ಕೆ 200 ಜನ ಮಕ್ಕಳಿಗೆ ಆವತ್ತು ಅಲ್ಲಿಗೆ ಅನ್ನದಾನ ಕಲಿಸ್ಕೊಟ್ವಿ ಆವತ್ತಿಂದ ನಿರಂತರವಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಇವಾಗ ಪ್ರತಿ ಗುರುವಾರ 115 ನೇ ವಾರಕ್ಕೆ ನಾವು ಕಾಲಿಟ್ಟಿದ್ದೀವಿ ಅದರ ಜೊತೆಗೆ ಇವಾಗ 3 ವರ್ಷ ನವರಾತ್ರಿ ಕಾರ್ಯಕ್ರಮ ಇನ್ನು ಕಮಿಂಗ್ ಬರ್ತಾರಂತ ಶಿವರಾತ್ರಿ ಕಾರ್ಯಕ್ರಮ ಶಿವರಾತ್ರಿ ನಾವು ವಸಂತಪುರದಲ್ಲಿ 15,000 ಜನ ಮೇಲ್ಪಟ್ಟು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮತ್ತೆ ಶ್ರೀರಾಮನವಮಿ ಇಷ್ಟು ಕಾರ್ಯಕ್ರಮ ನಮ್ಮ ಒಂದು ಶ್ರೀ ಸಾಯಿ ವಾಸವಿ ಸೇವಾ ಟ್ರಸ್ಟ್ ವತಿಯಿಂದ ನಾವು ಇವತ್ತು ಅಂಕೋಂ ಬರ್ತಾ ಇದ್ದೀವಿ ಇದಕ್ಕೆಲ್ಲ ಮುಂದೆ ನಿಂತು ಒಂದು ರೈಲು ಮುಂದಕ್ಕೆ ಹೋಗಬೇಕು ಅಂದ್ರೆ ಇಂಜಿನ್ ಇರುತ್ತೆ ನಾವೆಲ್ಲ ಭೋಗಿಗಳು ಅವರು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ಸೇವೆ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಸರ್